ಎಸ್, ಎಲೆಕ್ಷನ್ ಹತ್ರ ಬಂದಿದೆ. ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲೆಕ್ಷನ್ಗೆ. ಈ ಕಡೆ ನೇಹ ಕೇಸ್ ಸಹ ಸಿಕ್ಕಾಬಟ್ಟೆ ಜೋರಾಗಿ ಸದ್ದು ಮಾಡ್ತಿದೆ. ಇದೆಲ್ಲದ್ರ ಮಧ್ಯೆ ಪ್ರಕಾಶ್ ರೈ ಎಲ್ಲಿ ಹೋಗಿದ್ರಪ್ಪ ಅಂತ ಎಲ್ಲರೂ ಸಹ ಯೋಚನೆ ಮಾಡ್ತಾ ಇದ್ರು. ಪ್ರಕಾಶ್ ರೈ ಅವರು ಒಂದು ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದ್ ಸ್ವಲ್ಪ ಜನ ಹೇಳಿದ್ರೆ, ಈ ಪ್ರಕಾಶ್ ರೈ ಅವ್ರ ಮಾತಿಗೆ ನಾನು ತಿರುಗೇಟ್ ಕೊಡ್ಬೇಕು ಅಂತ ಇನ್ನೊಂದಷ್ಟು ಜನ ಕಾಯ್ತಾ ಇದ್ರು. ಸೊ ಅದೇ ಪ್ರಕಾಶ್ ರೈ ಅವರು ನನ್ ಜೊತೆ ಈಗ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಸರ್, ಹೇಗಿದ್ದೀರಾ? ನನಗೇನ್ ಚೆನ್ನಾಗಿದ್ದೀನಿ, ದೇಶ ಚೆನ್ನಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಬ್ಯಾಂಗ್ಳೂರ್ ಯಾವಾಗ ಬಂದಿದ್ದೆ ಸರ್? ಏನ್ ನಡೀತಾ ಇದೆ ಪ್ರಕಾಶ್ ರೈ ಅವರ ಲೋಕದಲ್ಲಿ? ಬೆಂಗಳೂರಿನಲ್ಲೇ ಇದ್ದೀನಿ, ಬೆಂಗಳೂರು ಕಡೆ ಓಡಾಡ್ತಾ ಇದ್ದೀನಿ. ಮೈಸೂರು ಕಡೆ ಹೋಗಿದ್ದೆ, ನನ್ನ ಟ್ರಿವಾಂಡ್ರಮ್ ಕೆಲಸ ಇತ್ತು ಅಲ್ಲಿ ಹೋಗಿದ್ದೆ, ಮೊನ್ನೆ ತಮಿಳ್ನಾಡು ಎಲೆಕ್ಷನ್ಸ್ ಇತ್ತು ಅಲ್ಲಿ ಹೋಗಿದ್ದೆ, ಕೇರಳ, ಈಗ ಬೆಂಗಳೂರು, ಇದಾದ್ಮೇಲೆ ಈಗ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ಗುಲ್ಬರ್ಗ ಹೋಗಿದ್ದೆ, ಬೆಳಗಾವ್ ಹೋಗಿದ್ದೆ. ಸೊ ರಾಜಕಾರಣ ನಡೀತಿದೆ, ರಾಜಕೀಯ ನಡೀತಾ ಇದೆ. ನಾವು ಯಾವುದೇ ಪಕ್ಷಕ್ಕೆ ಸೇರಿದವರು ಆಗ್ತಿದ್ದೇವೆ, ನಾವು ಜನರ ಜೊತೆ ಇರಬೇಕಾಗಿರೋದ್ರಿಂದ ಮತದಾರರಲ್ಲಿ ನಮ್ಮ ವಿನಂತಿಗಳನ್ನ ಹೇಳ್ತಾ ಓಡಾಡ್ತಾ ಇದ್ದೀವಿ. ಎಸ್ ಸರ್, ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನೀವಿದ್ರಿ, ಸೊ ಈ ಬಾರಿ ಎಲೆಕ್ಷನ್ ಅಲ್ಲಿ ಕಾಣಿಸ್ಕೊಂತಿಲ್ಲ ಅನ್ನೋದೊಂದಿದೆ, ಎಲ್ಲಿ ಹೋಗಿದ್ರ ಸರ್? ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕಾಗಿಲ್ವಲ್ಲ, ಈಗ ನನಗೆ ಎಲೆಕ್ಷನ್ ನಿಂತಿಲ್ಲ, ನಾನು ಎಲ್ಲಿ ಹೋಗಿದ್ದು ಇಲ್ಲೇ ಇದ್ದೀನಿ. ಮೈಸೂರಿನಲ್ಲಿ ಏನು ಕೆಲಸ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಿಮ್ಗೆ ಯಾವ್ದಾನ ಇದ್ರೆ ಗೊತ್ತಾಗುತ್ತೆ. ಇವತ್ತು ರಂಗಭೂಮಿ ಕಟ್ತಾ ಇದ್ದೀವಿ, ಮಕ್ಕಳ ರಂಗಭೂಮಿ ಮಾಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಅಪ್ಪು ಹೆಸರಿನಲ್ಲಿ ಆಂಬ್ಯುಲೆನ್ಸ್ಗಳನ್ನ ಕೊಡ್ತಾ ಇದ್ದೀವಿ, ಹಳ್ಳಿಗಳನ್ನು ದತ್ತು ತಗೊಂಡಿದ್ದೇವೆ. ಇಷ್ಟು ಕೆಲಸಗಳು ಮಾಡ್ತಾನೆ ಇದೀನಲ್ಲ, ಎಲ್ಲಿ ಹೋಗಿದ್ದೀನಿ ಅಂದ್ರೆ ಈ ಕೆಲಸ ಮಾಡ್ತಾನೆ ಇದ್ದೀವಿ ದೇಶದಲ್ಲಿ. ಎಲೆಕ್ಷನ್ ಕಡೆ ಮುಖ ಮಾಡಿಲ್ವಲ್ಲ ಅಂತ ನಿಮಗೆ ಏನಂದ್ರೆ, ಬರೀ ಎಲೆಕ್ಷನ್ ಬಂದಾಗ ನೀವು ಬರ್ತೀರಿ, ಎಲೆಕ್ಷನ್ ಬಂದಾಗ ಅನ್ಸುತ್ತೆ 5 ವರ್ಷ ಎಲೆಕ್ಷನ್ ಮುಖ ಮಾಡೋಕ್ಕಾಗತ್ತೆ. ಎಲೆಕ್ಷನ್ ಯಾವಾಗ ಬರುತ್ತೋ ಆಗ್ಲಷ್ಟೇ ಬರಬೇಕಲ್ವಾ? ಇದೊಂದು ಅದ್ಭುತವಾದ ಒಂದು ಹಬ್ಬ, ಜನರಲ್ಲಿ ಮಾತಾಡ್ತಾ ಇದೀವಿ ಈಗ. ಅರೆ, ಇಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಈ ಕೆಲಸ ಮಾಡಿದ್ವಿ, ಕೋವಿಡ್ ನಲ್ಲಿ ಎಷ್ಟು ಆಕ್ಸಿಜನ್ ಇಟ್ಟಿವಿ, ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ಜನಕ್ಕೆ ಊಟ ಹಾಕಿದ್ವಿ, ಯಾವ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ, ಅವಾಗೆಲ್ಲ ಎಲ್ಲಿ ಹೋಗಿದ್ರಂತ ಕಾಣಿಸಲ್ಲ. ಯಾಕಂದ್ರೆ ನಿಮ್ಗಳಿಗೆಲ್ಲ ಎಲೆಕ್ಷನ್ ಬಿದ್ದಾಗ ಮಾತ್ರ ಬೇರೆಯವರೆಲ್ಲ ಕಾಣಿಸುತ್ತೆ. ನೀವು ಸಿನಿಮಾ ಮಾಡ್ತಿದ್ರ, ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡ್ತಾ ಇದ್ದೀರಾ, ಹಾಗೆ ಸಾಕಷ್ಟು ಸಮಾಜ ಸೇವೆನ ಮಾಡ್ತಿದ್ರ ಕಾಣಿಸ್ತಾ ಇದೆ. ಬಟ್ ಆದ್ರೂ ಒಂದ್ ಕ್ವಶನ್, ಎಲೆಕ್ಷನ್ ಟೈಮಲ್ಲಿ ಪ್ರಕಾಶ್ ರೈ ಅವರು ಎಲ್ಲಿ ಹೋಗಿದ್ರು ಅನ್ನೋದು ಅಷ್ಟೇ. ನಿಮ್ ಮುಂದೆ ಇದೀನಲ್ಲ, ಪತ್ರಿಕೆಗಳು ಮಾತಾಡ್ತಾ ಇದಾವೆ, ಟೆಲಿವಿಷನ್ ಗಳು ಮಾತಾಡ್ತಾ ಇದಾವೆ, ಹೇಳಿಕೆಗಳು ಬರ್ತಾ ಇದೆ. ಮೊನ್ನೆ ಮಂಡ್ಯ ಹೇಳಿಕೆ ಬಂತು, ಮೈಸೂರಿನ ಹೇಳಿಕೆ ಬಂತು, ಬೆಳಗಾವಿನ ಹೇಳಿಕೆ ಬಂತು, ತಮಿಳುನಾಡಿನ ಹೇಳಿಕೆ ಬಂತು, ಕೇರಳದ ಹೇಳಿಕೆ ಬಂತು. ಇನ್ನೇನು ಹೇಳ್ಬೇಕು, ಮಹಾಪ್ರಭುಗಳ ಬಗ್ಗೆ ನಾನು ತಾನೇ ಮಾತಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ನಿಂತವರು ಆ ಪಕ್ಷ ಈ ಪಕ್ಷಕ್ಕಿಂತ ಒಬ್ಬ ಪ್ರಜೆಯಾಗಿ ನಾನೇ ಜಾಸ್ತಿ ಮಾತಾಡ್ತಾ ಇರೋದು ದೇಶದ ಬಗ್ಗೆ ಅಲ್ವೇ. ನಿಲ್ಬಹುದಿತ್ತೇನೋ ನಿಲ್ಬಾರದು ಅಂತ ನಿರ್ಧಾರ ತಗೊಂಡಾಯ್ತಲ್ರಿ, ಒಂದ್ಸಲ ಬಂದ್ವಿ, ಜನ ಇಲ್ಲ ಅಂದ್ರು ಸರಿ ಅಂತ ಹೇಳಿ. ಆದ್ರೆ ನಾನು ರಾಜಕಾರಣದಲ್ಲಿ ಇದೀನಿ. ಇವತ್ತು ರಾಜಕಾರಣ ಅನ್ನೋದು ಬಂದು ಒಂದು ಪಕ್ಷದಲ್ಲಿ ನಿಂತ್ಕೊಂಡು ಗದ್ದುಗೆ ಹಿಡಿಯೋದಷ್ಟೇ ಅಲ್ಲ, ಗದ್ದುಗೆಯಲ್ಲಿ ಒಂದು ಪ್ರಶ್ನೆ ಮಾಡೋದು ರಾಜಕಾರಣ ಆಗ್ತಾನೆ. ಅದು ನಮ್ಮ ಹಕ್ಕು, ಅದು ನಮ್ಮ ಜವಾಬ್ದಾರಿ, ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ರೂಪದಲ್ಲಿ ರಾಜಕಾರಣದಲ್ಲಿ ಇರೋದು ಮುಖ್ಯ. ಪ್ರತಿಯೊಬ್ಬ ಪ್ರಜೆ ನಾಗರಿಕ, ಅವನ ದುಡ್ಡಿಂದ ಅವನ ತೆರಿಗೆಯಿಂದ ದೇಶ ನಡೀತಿರ್ಬೇಕಾದ್ರೆ ಮನೆಯಿಂದ ಹೊರಗಡೆ ಬರ್ತಿದ ತಕ್ಷಣ ಎಲ್ಲ ರಾಜಕಾರಣದಲ್ಲೂ ಅವನು ಇರ್ತಾನೆ. ಬೇಕೋ ಬೇಡವೋ, ಹಂಗೆಲ್ಲ ರಾಜಕಾರಣದಲ್ಲಿ ವಿಮುಖರಾಗೋದು, ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾಗಿರೋದು ಬಹಳ ದೊಡ್ಡ ಅವಶ್ಯಕತೆ ಅಲ್ವೇ. ಎಸ್ ಸರ್, ಇನ್ನು ಈಗ ನಮ್ಮ ನಿಮ್ಮ ಪೀಳಿಗೆಯವರು, ನಿಮ್ಮ ಚಿಂತಕರು ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತ ಸಾಕಷ್ಟು ಕೇಳ್ತಾ ಇದ್ದಾರೆ. ಸೊ ಸಿಸ್ಟಮ್ನ ಚೇಂಜ್ ಮಾಡ್ಬೇಕಾ ಸರ್, ಯಾವ ಥರ ಚೇಂಜ್ ಮಾಡಬೇಕು? ಯಾಕೆ ಮಾಡಬಾರ್ದು? ಆ ಸಿಸ್ಟಮ್ ಸರಿ ಇಲ್ಲ ಅಂತ ಚೇಂಜ್ ಮಾಡ್ಬೇಕಲ್ವಾ? ಯಾವುದೇ ಸಿಸ್ಟಮ್ ಇರಲಿ, ಜನ ಬದಲಾಗಬೇಕು, ಜನಕ್ಕೆ ಅರ್ಥ ಆಗಬೇಕು, ಜನ ಡಿಸೈಡ್ ಮಾಡೋದು ಅದನ್ನು. ಒಂದು ಒಬ್ಬರಿಗೆ ಒಂದು ಆಡಳಿತ ಕೊಡ್ತೀವಿ. ನೋಡಿ, ದೇಶದಲ್ಲಿ 100+ ರಾಜಕೀಯ ಪಕ್ಷಗಳಿವೆ, ಅದು ಕಾರ್ಯಕರ್ತರಿದ್ದಾರೆ. ಪ್ರಜೆಗಳು ಯಾವುದೇ ರಾಜ್ಯಕ್ಕೆ ಪಕ್ಷದವರಲ್ಲ. ಒಂದು ಪಕ್ಷ ಆ ರಾಜ್ಯದಲ್ಲೋ ಆ ರಾಷ್ಟ್ರದಲ್ಲೋ ಗೆದ್ದ ತಕ್ಷಣ ಎಲ್ಲರೂ ಆ ಪಕ್ಷದವ್ರು ಯಾಕೆ ಆಗ್ತಾರೆ? ಅವ್ರ ವೋಟಿಂಗ್ ಪರ್ಸೆಂಟೇಜ್ 30%, 37% ನಂಬಿಕೆದವರು. ಹಂಗಲ್ವಲ್ಲ, ದೇಶ ಅಂದರೆ ಜನ, ಜನ ಅಂದರೆ ದೇಶ, ಅದರ ಮಧ್ಯೆ ರಾಜಕೀಯ ಪಕ್ಷಗಳಿರುತ್ತವೆ. ಆಗ ನಾವು ಇವಾಗ ಹೋದ ಸಲ ಒಂದು ಪಕ್ಷ ಇತ್ತು, ಸರಿ ಇಲ್ಲ ಅಂದ ತಕ್ಷಣ ಜನ ಇಳಿಸ್ತಾರಲ್ಲ, ಒಂದು ವ್ಯವಸ್ಥೆಯನ್ನು ಬದಲು ಮಾಡಿತ್ತಾನೆ ಅದು ಅಲ್ವೇ. 10 ವರ್ಷಕ್ಕೆ ಮುಂಚೆ ಒಂದು ಸಂಸ್ಥೆಯನ್ನು, ಒಂದು ಪಕ್ಷವನ್ನು ಇಳಿಸಿ ಇನ್ನೊಂದು ಪಕ್ಷ ಬಂತಲ್ಲ, ಆ ಬದಲಾವಣೆ ಇಷ್ಟ ಆಗಿದ್ರೆ ಮತ್ತೆ ಬದಲಾವಣೆ ಮಾಡ್ತಾರೆ. ಒಂದು ತಿಳ್ಕೊಳ್ಳಿ, ಈ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ಈ ಪ್ರತಿನಿಧಿಗಳು ಪರ್ಮನೆಂಟ್ ಅಲ್ಲ. 5 ವರ್ಷಕ್ಕೊಂದ್ಸಲ ಅವ್ರಿಗೆ ಟೆಸ್ಟ್ ಬರುತ್ತೆ, ನಾವು ಜನ ಪರ್ಮನೆಂಟ್. ಅಂದ್ರೆ ಈಗ ನಮ್ಮ ಭಾರತೀಯ, ಅಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಒಂದಿದ್ರಲ್ಲಿ ಜಾಸ್ತಿ ಯಾರಿಗೆ ಮತ ಬರುತ್ತೋ ಅವರನ್ನ ಬೆಂಬಲ ಮಾಡ್ತಾರೆ. ಸೊ ಅಂದ್ರೆ ಈಗ ಜಾಸ್ತಿ ಆಗಿರೋದು ಮೋದಿ ಅವ್ರನ್ನ. ಸೊ ನೀವು ಮೋದಿ ಅವ್ರನ್ನ ಬೆಂಬಲ ಮಾಡ್ತೀರಾ ಅಥವಾ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರಿಗೆ ಜಾಸ್ತಿ ಮತ ಬಂತು, ಯಾರು ಜಾಸ್ತಿ ಬೆಂಬಲ ಮಾಡ್ತಾರೋ ಅವ್ರನ್ನ ನಾವು ಫಾಲೋ ಮಾಡ್ತೀವಿ. ಅದು ಅವ್ರು ಇರೋ ತನಕ, ಮುಂದಿನ ಸಲ ನಿಂತ್ಕೊಂಡು ಅವ್ರಿಗೆ ಬೆಂಬಲ ಇದೆಯಲ್ಲ ಅಂತ ನೋಡ್ಕೋಬೇಕಲ್ಲ. ಅವರ ಒಂದ್ಸಲ ಬೆಂಬಲ ಕೊಟ್ಬಿಟ್ರೆ ಪರ್ಮನೆಂಟ್. ಅವರು ಏನು ಹಿಟ್ಲರ್ನ ದೇಶನೇನ್ರಿ ಇದು? ಮಹಾಪ್ರಭುಗಳು, ಮಹಾಪ್ರಭುಗಳು ಓಟ್ ಪರ್ಸೆಂಟೇಜ್ ನೋಡಿ, ಎಷ್ಟು ರಾಜ್ಯಗಳು ಗೆದ್ದಿದ್ದಾರೆ ನೋಡಿ.
ಎಷ್ಟು ರಾಜ್ಯದಲ್ಲಿ ಆ ಮಹಾಪ್ರಭುಗಳ ಪಕ್ಷ ಗೆಲ್ತು, ಎಷ್ಟು ರಾಜ್ಯದಲ್ಲಿ ಗೆದ್ದಿರೋ ಪಕ್ಷಗಳನ್ನ ಜನಾಭಿಪ್ರಾಯವನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಚೇಂಜ್ ಮಾಡಿದ್ರು. ಏನಾಯ್ತು ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಅವ್ರು ಗೆದ್ದಿದ್ರಾ? ಕುದುರೆ ದಗ್ಗಳನ್ನ ಕೊಂಡ್ಕೊಂಡಂಗೆ ಕೊಂಡ್ಕೊಳ್ಳಿಲ್ಲ ಅವರು. ದುಡ್ಡಲ್ಲಿಂದ ಬರುತ್ತೆ ಅವ್ರಿಗೆ, ಬರುತ್ತಾ ಇಲ್ವಾ? ಪ್ರಶ್ನೆ ಮಾಡೋನೊಳಗೆ ಆಗ್ತಿಲ್ಲ, ಸರ್ಕಾರಗಳನ್ನ ಉಳಿಸ್ತಾ ಇಲ್ಲ. ಇದೇನು ಪ್ರಜಾಪ್ರಭುತ್ವನೇ? ಪ್ರಜೆಗಳು ಹೇಳಿದ ಮೇಲೆ ಒಪ್ಕೋಬೇಕು. ಎಲ್ಲಿ ಒಪ್ಕೊಳ್ತಿದ್ದೀರಿ ನೀವು ಮಹಾಪ್ರಭುಗಳು? ನಾನೇ ಅಲ್ಲ, ನೀವು ಕರ್ನಾಟಕದಲ್ಲಲ್ಲ, ನೀವು ಇಡೀ ದೇಶದಲ್ಲಿ ಯೋಚನೆ ಮಾಡಬೇಕು. ಈ ಮಹಾಪ್ರಭುಗಳ ಪಕ್ಷ ಏನಿದೆ, ಯಾವ ರಾಜ್ಯದಲ್ಲಿ ಆ ಪಕ್ಷಗಳು ಗೆದ್ದಿಲ್ವೋ, ಅವ್ರ ಪಕ್ಷ ಗೆದ್ದಿಲ್ವೋ, ಅಲ್ಲಿ ಗವರ್ನರ್ಗಳು ಮಾತ್ರ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಅಲ್ಲಿ ಹೋಗ್ಬಿಟ್ಟು ಯಾಕೆ ಉರುಳಿಸ್ತಾ ಇದ್ದಾರೆ? ಯಾಕೆ ಮಹಾರಾಷ್ಟ್ರ ಹೊಡಿತೀರಿ? ಯಾಕೆ ಕೊಂಡ್ಕೊಳ್ತೀರಿ? ನಿಮ್ಮನ್ನು ಬೇಡ ಅಂತ ಹೇಳಿದಾರೋ ಇಲ್ವೋ? ಕರ್ನಾಟಕದಲ್ಲಿ ಬೇಡ ಅಂತ ಹೇಳಿದ್ರೋ ಇಲ್ವೋ? ನಿಮಗೆ ಏನು ನಿಮ್ಮ ಪ್ರಾಬ್ಲಮ್? ದುಡ್ಡಿನ ಬಲ ಇದೆ, ವ್ಯವಸ್ಥೆ ಇದೆ. ಆ ಬಾಂಡು ಈ ಬಾಂಡು ಅಂತ ಹಗರಣ ಮಾಡ್ಕೊಂಡು ಸಾವಿರ ರೂಪಾಯಿ ತಗೊಂಡಿದ್ದೀರಿ, ಕೋಟ್ಯಾಂತರ ರೂಪಾಯಿಗಳು ಇಟ್ಕೊಂಡಿದ್ದೀರಿ, ಅದೆಲ್ಲ ಈ ಸಲ ನಡೆಯುತ್ತಾ ಇಲ್ವೋ ನೋಡೋಣ. ಯಾರೋ ಬಹುಮತ ತಗೊಂಡ್ರು, ಅವರೇ ಸರ್ಕಾರ ಕೊಟ್ಟಿದ್ದ್ಯಾರು? ಜನ ಇಳಿಸೋದು ಯಾರು? ಜನನ ಮರ್ಯಾದೆ ಕೂಡ ತಿಳ್ಕೇಳಿ. ಮಣಿಪುರ ನಿಮ್ಮ ದೇಶ ಅಲ್ವಾ? ಮಣಿಪುರದಲ್ಲಿ ನೀವು ಮಹಾಪ್ರಭುಗಳು, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮ ಇಂಟೆಲಿಜೆನ್ಸ್ ಹೇಳಲ್ವಾ? ಅದು ಯಾರೋ ಒಂದು ತಿಂಗಳಾದ ನಂತರ ಹೆಣ್ಣುಮಕ್ಕಳ ಬಲಾತ್ಕಾರದ ನಂತರ ಒಂದು ವೈರಲ್ ವಿಡಿಯೋ ಬಂದಾದ ಮೇಲೆ ಜನಕ್ಕೆ ಗೊತ್ತಾಗಬೇಕು. ಅಲ್ಲಿ ಜನಕ್ಕೆ ಇಲ್ಲಿ ಮುಚ್ಚಿಡ್ತೀರಿ ನೀವು? ಯಾವುದನ್ನು ಮುಚ್ಚಿಡ್ತೀರಿ ನೀವು? ಎಷ್ಟು ದಿನ ಮುಚ್ಚಿಡ್ತೀರಿ ನೀವು? ನಿಮ್ಮ ಬಣ್ಣ ಬದಲಾಗ್ತಿದೆಯಲ್ವಾ? ಈಗ ಬಾಂಡ್ ಹಗರಣದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಒಂದು ಸುಪ್ರೀಂ ಕೋರ್ಟು ತಪ್ಪು ಅಂತ ಹೇಳುತ್ತೆ, ನಿಮ್ಮ ನಿರ್ಮಲಾ ಸೀತಾರಾಮನವರು ಇಲ್ಲ ಅದು ಸರಿ ಅಂತಾರೆ. ಇದು ಯಾವ ದೇಶದ ರಾಜಕಾರಣ? ಕರ್ನಾಟಕದ ಬಗ್ಗೆ ಮಾತಾಡೋಣ. 27 ಜನ ವಿದೂಷಕರನ್ನ ಆರಿಸಿದಿರಿ ನೀವು, ಜನಪ್ರತಿನಿಧಿಗಳನ್ನ ಆರಿಸಿದ್ರೆ ನೀವು ಹೋಗ್ಬಿಟ್ಟು ಮಹಾಪ್ರಭುಗಳಿಗೆ ಬಹುಪರಾಕ್ ಹೇಳೋ ವಿದೂಷಕರ ಥರ ಕೆಲಸ ಮಾಡ್ತಿದ್ದಾರೆ ಅವ್ರ ಆಸ್ಥಾನದಲ್ಲಿ ಬಿಟ್ಟರೆ. ಪರಿಹಾರದ ಬಗ್ಗೆ ಯಾಕೆ ಮಾತಾಡಿಲ್ಲ? ಬರಬೇಕಾಗಿರೋದು ಇಡ್ತಾನೆ? ನಮ್ಮ ರಾಜ್ಯದ ರೈತರು ರೈತರಲ್ವಾ? ಬರ ಪರಿಹಾರ ಕೊಟ್ಟಿದ್ರೆ ಒಬ್ಬ ರೈತರಿಗೆ ಒಂದು 10,000 - 12,000 ಬರ್ತಿರ್ಲಿಲ್ವಾ? ಯಾಕೆ ನಿಮ್ಮ ಸರ್ಕಾರ ಇಲ್ಲ ಅಂದರೆ ಕೊಡಲ್ವಾ ನೀವು? ನಮ್ಮ ತೆರಿಗೆ ಹಣ ನಮ್ಗೆ ವಾಪಸ್ ಕೊಡಲ್ವಾ? ನಾವು ಉತ್ತರ ಪ್ರದೇಶಕ್ಕೆ ಯಾಕೆ ಕೊಡ್ತೀರಿ? ನಮ್ದನ್ನ ಯಾಕೆ ನೀವು ಕೊಡ್ತಾ ಇಲ್ಲ? ಇದಾನ ಮಹಾಪ್ರಭುಗಳ ಆಳ್ವಿಕೆ? ಇದಕ್ಕೆ ಅವ್ರನ್ನ ಆರಿಸಿರೋದು? ಅವ್ರವ್ರ ರಾಜ್ಯಗಳು ಅವ್ರವ್ರ ಪಕ್ಕಡಿರೋರು ಕೆಲಸ ಮಾಡ್ತೀರಿ, ನಮ್ಗೆ ಯಾಕೆ ಕೊಡಲ್ಲ ನೀವು? ಯಾಕೆ ತಮಿಳ್ನಾಡು ಕೊಡಲ್ಲ? ಯಾಕಂದ್ರೆ ನಿಮ್ಮ ಸರ್ಕಾರ ಇಲ್ಲ. ಸರ್ಕಾರ ಇಲ್ದಿದ್ರೆ ಅವ್ರು ಕೆಲಸ ಮಾಡ್ದಂಗೆ ಮಾಡ್ತೀರಿ ನೀವು? ಇದು ಜನರನ್ನು ನೀವು ಗೌರವಿಸೋದ? ಜನಾಭಿಪ್ರಾಯವನ್ನು ಗೌರವಿಸೋದ? ನಾಚಿಕೆ ಮಾನ ಮರ್ಯಾದೆ ಬೇಡ. ಅವ್ರು ಯಾರೋ ಒಂದು ಪಕ್ಷದವರು ಮ್ಯಾನಿಫೆಸ್ಟೋ ಅಂತಾರೆ, ಪ್ರಣಾಳಿಕೆ ರಿಲೀಸ್ ಮಾಡಿದ್ರೆ ನೀವು ಮೆನು ಯಾಕೆ ಕೊಡ್ತಾ ಇದ್ರಿ ಮಾಂಸ ತಿನ್ನಬಾರ್ದು ಅಂತ? ಮ್ಯಾನಿಫೆಸ್ಟೋ ಕೊಡ್ರಿ. ಅದ್ಯಾಕೆ ಮುಸ್ಲಿಮರು ಕಂಡ್ರೆ ನಿಮ್ಗೆ ಅಷ್ಟು ಪ್ರಾಬ್ಲಮ್? ಯಾಕೆ ನಿಮ್ಮ ಪ್ರಾಬ್ಲಮ್ ಏನು? ನಿಮ್ಮ ಪ್ರಾಬ್ಲಮ್ ಮುಸ್ಲಿಮರು ಕಂಡ್ರೆ ನಿಮ್ಗೇನು ಪ್ರಾಬ್ಲಮ್? ಯಾಕೆ ಹೇಳ್ತೀರಿ? ಯಾಕೆ ಹೇಳಿದ್ರೆ ರಾಜಕೀಯ ಮಾಡ್ತೀರಿ? ಇದೆಲ್ಲ ರಾಜಕೀಯನೇನ್ರಿ? ಇದು ರಾಜಕಾರಣ. ಇದ ಒಬ್ಬ ಮಹಾಪ್ರಭುಗಳು, ಒಬ್ಬ ದೇಶದ ನಾಯಕ ಮಾತಾಡೋ ಮಾತು ಹೇಳಿ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಅಭಿಪ್ರಾಯ ಮೋದಿಯವರು ಕಂಪ್ಲೀಟ್ ಆಗಿ ಹಿಟ್ಲರ್ ತರ ಮಾಡ್ತಿದ್ರು ಅಂದ್ರೆ, ಹಿಟ್ಲರ್ ನೋಡಿದ್ರೆ ನೀವು ಹಿಟ್ಲರ್ ಹೊರಟ ಅಂದ್ರೆ ಆ ಕಡೆ ಈ ಕಡೆ ಬರೀ ಗಾಡಿಗಳು, ಹೂವು, ಜನ, ಅವನ ಆರ್ಮಿ, ಜನರೆಲ್ಲ ಬೇಲಿ ಆ ಕಡೆ. ಈ ಮಹಾಪ್ರಭುತ್ವ ನಂಗೆ ತಾನೆ ಬರೋದು ಅಲ್ಲಲ್ರಿ. ಇತ್ತೀಚೆಗೆ ನಮ್ಮ ರಾಜ್ಯದ ಚುನಾವಣೆಯಲ್ಲಿ ಬಂದರು, ಏನ್ ಮಾಡ್ತಿದ್ರು ಶೋಭಾ ಕರಂದ್ಲಾಜೆ ಇವರುಗಳೆಲ್ಲ ಕಲ್ಯಾಣ ಮಂಟಪಗಳಲ್ಲಿ ಹೂಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅವ್ರ ಮೇಲೆ ಎರ್ಚಕ್ಕೆ. ಏನ್ ಅನ್ಕೊಂಡ್ಬಿಟ್ಟಿದ್ರಿ ನೀವು? ರಾಜರ ನೀವು ರಾಜರೇನ್ರಿ ನೀವು? ಅವ್ರು ಬರ್ತಾರೆ ಅಂದ ತಕ್ಷಣ ಮೈಸೂರಿಗೆ ಬರ್ತಾರೆ ಅಂತ ರೋಡ್ ಹಾಕ್ತಾರೆ? ಯಾಕಂದ್ರೆ ಜನ ಓಡಾಡಕ್ಕೆ ರೋಡ್ ಹಾಕಲ್ವಾ? ಯಾರ ದುಡ್ಡು ಅದು? ನಿಮಗೆ ಟ್ಯಾಕ್ಸ್ ಕೊಟ್ಟಿದ್ದು ಯಾಕೆ ಜನಕ್ಕೆ ಕಟ್ಟಕ್ಕೆ? ಮಹಾಪ್ರಭುಗಳು ಬಂದಾಗ ಏರ್ಪೋರ್ಟ್ಗೆ ರೋಡ್ ಹಾಕಕ್ಕ? ಯಾವ ದೇಶದಲ್ಲಿ ಮಾತಾಡ್ತಿದ್ದೀವಿ? ಯಾವ ರಾಜ್ಯದಲ್ಲಿ ಮಾತಾಡ್ತಿದ್ದೀವಿ ನಾವು? ಒಬ್ಬ ಇಲ್ಲಿಯ ವಿದೂಷಕ ಪ್ರತಿನಿಧಿ, ಕರ್ನಾಟಕದ ಪ್ರತಿನಿಧಿ ಬರಹ ಪರಿಹಾರದ ಬಗ್ಗೆ ಮಾತಾಡ್ತಾನ? ಇವತ್ತಿನ ಫೈನಾನ್ಸ್ ಮಿನಿಸ್ಟರ್ ಎಲ್ಲಿಂದ ಬಂದವರು? ಕರ್ನಾಟಕದ ರಾಜ್ಯಸಭೆಯಿಂದ ಬಂದವರು. ಕರ್ನಾಟಕಕ್ಕೆ ದುಡ್ಡು ಕೊಡಲ್ವಾ ನೀವು? ಕೊಡಲ್ವಾ ದುಡ್ಡು ನೀವು? ಇಲ್ಲಿ ರೈತರ ಸಮಸ್ಯೆ ಅಲ್ವಾ ನಿಮಗೆ? ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇಂದ ಸೂಚನೆ ನೀಡಿದರೆ ರೈತರ ಬರ ಪರಿಹಾರಕ್ಕೆ ಒಂದಷ್ಟು ಅಮೌಂಟ್ ಕೊಡಬೇಕು. ಯಾವಾಗ ಹೇಳ್ತೀರಿ? ಭಾರತ ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಪರಿಸ್ಥಿತಿ ಯಾಕಂದ್ರಿ? ಬರ ಪರಿಹಾರ 31 ಅನೌನ್ಸ್ ಮಾಡಬೇಕು, ಆಮೇಲೆ ರಾಜ್ಯ ಸರ್ಕಾರವನ್ನು ಕೇಳಬೇಕು. ಕರ್ನಾಟಕ ಸರ್ಕಾರ 30 September ಅನೌನ್ಸ್ ಮಾಡಿದೆ. ನವೆಂಬರ್ ಡಿಸೆಂಬರ್ವರೆಗೆ ಮಹಾಪ್ರಭುಗಳನ್ನ, ಅವರ ಚಾಣಕ್ಯರನ್ನ ಭೇಟಿ ಮಾಡಿ ಬೊಕ್ಕೆ ಕೊಟ್ಟು ಶಾಲ ಹಾಕಿ ಬರ ಪರಿಹಾರ ಘೋಷಣೆ ಮಾಡಿದೀವಿ, ಕಡಬೇಕು, ನಮ್ಮ ಹಕ್ಕು ನಮಗೆ ಬರಬೇಕು ಅಂದ್ರೆ ಮಾರ್ಚ್ ತನಕ ಯಾಕೆ ಕೊಂಡು ಕೂತಿದ್ದೀರಿ? ಸರ್ಕಾರ ನಡೀಬೇಕೋ ಬೇಡ? ರೈತರ ಹಾಹಾಕಾರ ಕೇಳಿಸ್ತಾ ಇಲ್ಲ ನಿಮಗೆ? ನಿಮ್ಮ ಅಪ್ಪನ ಮನೆ ದುಡ್ಡು ಕೇಳ್ವಾ? ನಾವು ಕೊಟ್ಟಿರೋ ದುಡ್ಡನ್ನು ಕೇಳ್ತಾ ಇದೀವಿ, ನಮಗೆ ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ಕೊಡದೇ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ಗೂ ಏನು ಹೇಳ್ತಾರೆ ಹೋಗ್ಬಿಟ್ಟು, ಅಲ್ಲಲ್ಲ ಇದು ಎಲೆಕ್ಷನ್ ಟೈಮಲ್ಲಿ ಬಂದು ಕೇಳ್ತಾ ಇದಾರೆ ಕೇಂದ್ರ ಸರ್ಕಾರ ಹತ್ರ ಬರದೆ ಅಂತ. ಸುಳ್ಳಲ್ವಾ? ಅದು ಬರಲ್ವಾ ನಿಮ್ಮ ಹತ್ರ ನವೆಂಬರ್ಗೆ?
ಬರಲ್ವಾ ನಿಮ್ಮ ಹತ್ರ ಅಕ್ಟೋಬರ್ಗೆ? ಸುಳ್ಳು ಯಾಕೆ ಹೇಳ್ತೀರಿ? ಚೀಮಾರಿ ಹಾಕಿದ್ಮೇಲೆ ಕೊಡ್ತೀರಾ? ನೀವು ಕೊಡಲ್ವಾ ಅಂದರೆ ನೀವು ಕೊಡಲ್ಲ, ಚೀಮಾರಿ ಹಾಕಿದ್ಮೇಲೆ ಕೊಡೋದು. ಎಲೆಕ್ಟ್ರಲ್ ಬಾಂಡ್ ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಎಸ್ ಬಿ ಐಗೆ ಹೇಳ್ತೀರಾ ಕೊಡಲ್ಲ, ನೀವು ಡೀಟೇಲ್ ಕೊಡಬೇಡಿ ಅಂತ, ಮತ್ತೆ ಚೀಮಾರಿ ಹಾಕ್ಬೇಕ? ಎಂಟು ಜನ ಹೆಣ್ಮಕ್ಳು, ದೇಶಕ್ಕೆ ಪದಕ ತಂದವರು, ಸೆಲ್ಫಿ ತಗೊಳಕ್ ಗೊತ್ತು, ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾನೆ ಒಬ್ಬನಂದ್ರೆ ಕಂಪ್ಲೇಂಟ್ ತಗೊಳಲ್ವಾ? ರಸ್ತೆಗೆ ಬರ್ಬೇಕಾ? ಅವಾಗಲೂ ಮಾತಾಡಲ್ವಾ? ಆಮೇಲೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಅವ್ರು ಹೇಳಿದ ಸತ್ಯ ಅಂತ ಗೊತ್ತಾದ ಮೇಲೆ ಆ ಬ್ರಿಜ್ ಭೂಷಣ್ ತೆಗೆಯಲ್ವಾ ನೀವು? ಯಾಕೆ ಓಟ್ ಬ್ಯಾಂಕ್ಬೇಕಾ ನಿಮಗೆ? 400 ಮೇಲೆ ಅಂತೀರಿ ಮಹಾಪ್ರಭುಗಳೇ, 400 ಮೇಲೆ 10 ವರ್ಷಗಳ ಪ್ರಗತಿ ನೀವು ಕೆಲಸ ಮಾಡಿದ್ರೆ ಕಳ್ಳರನ್ನ ದರೋಡೆಕೋರವ್ರನ್ನ ಯಾಕೆ ಸೇರಿಸ್ಕೊಳ್ತಿದ್ರಿ? ಮೊನ್ನೆ ತನಕ ಇಷ್ಟು ಕೋಟಿ ಅಂತ ಅವ್ಯವಹಾರ ಮಾಡಿದಾನೆ ಅಜಿತ್ ಪವಾರ್ ಅಂದ್ರಿ, ಇವಾಗೇನು ವಾಷಿಂಗ್ ಮಿಷಿನ್ನಾ? ನಿಮ್ಮೊಳಗೆ ಬಂದ ತಕ್ಷಣ ಸರಿ ಹೋಗ್ಬಿಡ ನಾವು. ಮೊನ್ನೆ ತನಕ ದೇವೇಗೌಡ್ರನ್ನ, ಕುಮಾರನ್ನ, ಅತ್ತೆ ಅಪ್ಪ ಮಗನ ಸಂಸ್ಥೆ ಇದು, ಇದು ಕುಟುಂಬ ರಾಜಕಾರಣ, ಇವ್ರು ಅಳಿಬೇಕು ಅಂತಿದ್ರಿ. ಎಲೆಕ್ಷನ್ ಬಂದ ತಕ್ಷಣ ಅವ್ರ ಪರ್ಸೆಂಟೇಜ್ ಓಟ್ ನಿಮಗೆ ಬೇಕು. ಕ್ಯಾಕರ್ಸ್ ಊದಿದ ಮುಖಾನ ಹಿಡ್ಕೊಂಡು ಕೂತಿದ್ದೀರಿ? ಇದು ರಾಜಕಾರಣನ ಕೇಳಬಾರ್ದವ್ ಪ್ರಜೆಯಾಗಿ. ನಿಮಗೆ ನಾಚಿಕೆ ಅಲ್ಲದೆ ಇರ್ಬೋದು, ಉಗಿದವನ ನಾಚಿಕೆ ಅಲ್ಲ, ಉಗಿಸ್ಕೊಂಡವ್ರ ನಾಚಿಕೆ ಅಲ್ಲ, ನೋಡ್ತಿರೋ ನಮಗೆ ನಾಚಿಕೆ ಆಗ್ತಾ ಇದೆ ರೀ. ಇದೆಲ್ಲ ನಮ್ಮ ದೇಶ ಆಗ್ಬೇಕಾಗಿರೋದು. ಇದನ್ನು ಕೇಳ್ಬಾ, ನಾನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಇದೆಯಾ ನಿಮ್ಮ ಮಹಾಪ್ರಭು ಹತ್ರ? ಕೇಳ್ತಾ ಇದೀನಲ್ಲ ಕರೆಕ್ಟಾಗಿ, ಕೇಳ್ತಾ ಇದೀನಲ್ವ ಕರೆಕ್ಟಾಗಿ? ಅದಕ್ಕೆ ಉತ್ತರ ಕೊಡದೆ ಯಾಕೆ ಅವ್ರ ವಿರುದ್ಧ ಇದ್ರೆ, ಯಾಕೆ ವಿರುದ್ಧ ಇದೆ ಅಂತ ಹೇಳ್ತಾ ಇದೀನಲ್ರಿ? ಕಂಪ್ಲೀಟ್ ಆಗಿ ಮೋದಿ ಅವರಿಗೆ, ಮೋದಿ ವಿರುದ್ಧ ಇದ್ದೀರಾ, ಬಟ್ ಇನ್ ಕೇಸ್ ವಿರುದ್ಧನೇ ಇರ್ಬೇಕ್ರಿ. ಕಳ್ಳರನ್ನ ಅಪ್ಕೊಂಡು ಮುದ್ದಾಡಕಾಯ್ತದೆಯೇ? ಯಾಕಪ್ಪ 100 ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂದಿಯಲ್ಲಪ್ಪ, 10 ವರ್ಷಪ್ಪ ಅಂತ ಕೇಳೋದು ತಪ್ಪೇನ್ರಿ? ನನ್ನ ಒಬ್ಬೊಬ್ಬ ಎಂ ಪಿ ಒಂದು ಮಾಡೆಲ್ ವಿಲೇಜ್ ಮಾಡಿದ್ರೆ, ನಾನು ಯಾವ ಸರ್ಕಾರ ಇಲ್ಲ ನನ್ನ ಹತ್ರ, ಸರ್ಕಾರದ ಹಣ ಇಲ್ಲ, ನನ್ ದುಡಿದಿರೋ ದುಡ್ಡಿಂದ 3 ಹಳ್ಳಿ ದತ್ತೊಳಕ್ ಸಾಧ್ಯ ಆಗತ್ತೆ ನನಗೆ? ನೀನು ಮಹಾಪ್ರಭು 300 ಜನ ಒಂದ್ ಹಳ್ಳಿ ತೋರಿಸಿ ದತ್ ತಗೊಂಡು ಮಾಡೆಲ್ ವಿಲೇಜ್ ಮಾಡಿದ್ದನ್ನ ನೀನ್ ತಾನೇನಪ್ಪ ಹೇಳಿದೆ? ನಾನು ನಿನ್ನ ಕೇಳ್ತೀನಿ, ನೀನ್ ಹೇಳಿದ್ದನ್ನು ಕೇಳ್ತಾ ಇದ್ದೀನಿ. ಮಾತು ಕೊಟ್ಟಿವ ಇಲ್ವೋ, ಗ್ಯಾರಂಟಿ ಕೊಟ್ಟಿವ ಇಲ್ವೋ? ಈಗ ಮತ್ತೆ ಹೊಸ ಗ್ಯಾರಂಟಿ ಏನು? ನೀನು ಕೊಡೋ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಮತ್ತೆ ಹೊಸ ಗ್ಯಾರಂಟಿ. 2 ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ನ ಅಲ್ವ, ಯುವಕರು ಒಪ್ಕೊಂಡ್ರೆ ಇಲ್ವ? ಮೊನ್ನೆ 10,000 ಕೆಲಕ್ಕೆ 50,000 50 ಲಕ್ಷ ಜನ ಹೋಗಿ ನಿಂತ್ಕೊಂಡ್ರೆ ಇಲ್ವ? ಲಾಠಿ ಚಾರ್ಜ್ ಮಾಡ್ತೀಯಾ ನಿನ್ನ ಪ್ರಜೆಗಳ ಮೇಲೆ? ನೀನು ಲಾಠಿ ಚಾರ್ಜ್ ಮಾಡ್ತೀಯ ಯುವಕರ ಮೇಲೆ? ರೈತರು ಏನು ಕೇಳ್ತಾ ಇದ್ದಾರೆ? ದೊಡ್ಡ ಚಳುವಳಿ ನಡೀತಾ ಇಲ್ವ ಈ ದೇಶದಲ್ಲಿ? ನಿನ್ನ ವಿರುದ್ಧ ತಾನೇ ನಡೀತು. ಅವಾಗ ನಿಲ್ಸಕ್ಕೆ ಪ್ರಯತ್ನ ಮಾಡಿದೆ, ಆಮೇಲೆ ಏನು ಹೇಳಿದೆ? ಡಿಮ್ಯಾಂಡ್ಗಳು ಒಪ್ಕೊಳ್ತೀನಿ ಅಂದೆ. ಈಗ ಎಲೆಕ್ಷನ್ ಬಂತು, ಎಮ್ ಎಸ್ ಪಿ ಕೊಡ್ತಾ ಇಲ್ಲ, ಮತ್ತೆ ರೋಡ್ ಆಗೀತೀಯಾ, ಮತ್ತೆ ಡ್ರೋನಲ್ಲಿ ಹಾಕ್ತೀಯಾ? ಯಾವ ದೇಶ ರೀ ಇದು? ಇವಾಗ ಆ ಕೆಲಸ ಮಾಡಿರೋ ಪ್ರಶ್ನೆ ಮಾಡಬಾರ್ದು ಅಂದ್ರೆ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಅದನ್ನ ಬಯೋದು ಹೆಂಗಾಯ್ತದೆ? ನನ್ನ ಹಕ್ಕಲ್ವೇ? ನಾನು ಒಬ್ಬ ವ್ಯಕ್ತಿಯನ್ನ, ಒಂದು ಪಕ್ಷವನ್ನ ಪ್ರಶ್ನೆ ಮಾಡಿದ್ರೆ ನಾನು ದೇಶದ್ರೋಹಿ ಆಗ್ತೀನ? ಮಾತು ಕೊಟ್ಟಿದ್ದೆ ನಿನ್ನೇನಪ್ಪ, ನೀನು ಮಾತು ಕೊಡದೆ ನಾನು ಕೇಳಿದ್ರೆ, ಈ 27 ಜನ ವಿದೂಷಕರನ್ನ ಕರ್ನಾಟಕದವ್ರು ತಾನೆ ನೀವು, ಕನ್ನಡದ ಜನ ತಾನೆ ಆರಿಸಿರೋದು, ಕರ್ನಾಟಕದ ಪರಿಹಾರದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಿಮ್ಮನ್ನು ಯಾಕೆ ಆರಿಸಿದ್ದು? ನಮ್ಮನ್ನು ಪ್ರತಿನಿಧಿಸಿ, ನಮ್ಮ ಹಕ್ಕುಗಳಿಗಾಗಿ ಹೋರಾಡಿ, ನಮ್ಮ ಧ್ವನಿಯಾಗಿ ಅಂತ ತಾನೆ. ನೀನು ಬರೀ ಅವನು ಬಂದ ಹೂ ಹಾಕ್ಕೊಂಡು ರೋಡ್ ಹಾಕ್ಕೊಂಡು ಮೋದಿ ಮುಖ ನೋಡ್ಕೊಂಡು ಓಟ್ ಮಾಡಿ, ಮೋದಿ ಮುಖ ನೋಡಿ ಯಾರ್ಯಾರು ಓಟ್ ಮಾಡ್ಬೇಕು ನಾವು? ಇವತ್ತು ದೇಶದಲ್ಲಿ ಒಂದು ಪಾರ್ಲಿಮೆಂಟ್ ಅಂದ್ರೆ, ಒಂದು ಪಾರ್ಲಿಮೆಂಟೇರಿಯನ್ ಎಂ ಪಿ ಅಂದ್ರೆ ಎಷ್ಟು ದೊಡ್ಡ ಕೆಲಸ ಗೊತ್ತಾದ್ರು? 500ಕ್ಕೆ ಹೆಚ್ಚು ಪಾರ್ಲಿಮೆಂಟೇರಿಯನ್ಸು ಭಾರತ ದೇಶದ ಭವಿಷ್ಯವನ್ನ, ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಕಾನೂನುಗಳನ್ನು ಮಾಡೋರು. ನಿನ್ನ ಮಹಾಪ್ರಭುಗಳ ಆಸ್ಥಾನದಲ್ಲಿ ಯಾರಿರ್ಬೇಕು? 2014 ಮೇಲನೇ ಸ್ವತಂತ್ರ ಬಂತು ಅಂತ ಹೇಳೋ ಕಂಗನಾ ರಣೌತ್ ಬೇಕಾ? ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳೋ ಕಂಗನಾ ರಣೌತ್ ಬೇಕಾ? ಕ್ರಿಕೆಟ್ ಆಡೋ ಗೌತಮ್ ಗಂಭೀರ್ IPL ನೋಡ್ತಾ ಕೂತಿರೋನ್ ಬೇಕಾ? ನಾನೇನೋ ಮಾಡ್ತೀನಿ ಹೆಂಗೋ ಆಗುತ್ತೆ ಅಂತ ಹೇಳೋ ಹೇಮಾ ಮಾಲಿನಿ ಬೇಕಾ? ಈ ಥರದನ್ನು ಕರ್ಕೊಂಡ್ಬರ್ತೀರಾ? ಇವ್ರುಗಳು ನಮ್ಮ ದೇಶವನ್ನು ರೂಪಿಸ್ತಾರಾ? ಇವ್ರುಗಳು ನಮ್ಮ ದೇಶವನ್ನು ರೂಪಿಸಲ್ಲ, ಮಹಾಪ್ರಭುವಿನ ಆಸ್ಥಾನದಲ್ಲಿ ಬೋಪರ ಕೇಳ್ತಾ ಇರ್ತಾರೆ. ನಿಮ್ಮ ಪ್ರಕಾರ ಈಗ ನೀವು ಏನೇನು ಹೇಳಿದ್ರು, ಇದನ್ನ ಚೇಂಜ್ ಮಾಡೋದಿದೆ, ಪ್ರಕಾಶ್ ರೈ ಅವರು ಅವರ ಜಾಗದಲ್ಲಿ ಇದ್ರೆ ಏನ್ ಚೇಂಜ್ ಮಾಡ್ತೀರಾ ಸರ್? ಯಾಕಂತ ಹೇಳಿದ್ರೆ ಅವರ ಜೊತೆ ಇರೋರೆಲ್ಲರದ್ದು ನೀವು ಲೂಪ್ ಹೋಲ್ಸ್ ಗಳನ್ನ ಹೇಳ್ತಿದ್ದೀರಾ, ಗೌತಮ್ ಗಂಭೀರ್ ಆಗಿರ್ಬೋದು, ಕಂಗನಾ ರಣಾವತ್ ಆಗಿರೋದು, ಕರ್ನಾಟಕದಲ್ಲೂ ಆಗಿರ್ಬೋದು. ಸೊ ಇದನ್ನ ಚೇಂಜ್ ಮಾಡಿದ್ರೆ ಚೇಂಜ್ ಸಿಸ್ಟಮ್ ಅದೇ ಜನರಿಗೆ, ಅದಕ್ಕೆ ಜನರಿಗೆ ಎತ್ತ ಹೇಳ್ತಿದ್ದೀನಿ, ಮರಿಬೇಡಿ ಯಾವುದನ್ನು ಅಂತ. ಕ್ಷಮಿಸ್ಬಿಡಿ, ಆದ್ರೆ ಮರಿಬೇಡಿ, ಈ ಸಲ ಓಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಯಾಕಂದ್ರೆ ನೀವು ಓಟ್ ಮಾಡ್ತಿರೋದು ನಿಮ್ಮ ರಾಜ್ಯಕ್ಕೆ, ನಿಮ್ಮ ಹಕ್ಕಿಗೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ. ಯಾರೋ ಒಬ್ಬನ ಮುಖ ನೋಡ್ಕೊಂಡಲ್ಲ, ಒಂದು ಮುಖ ನೋಡ್ಕೊಂಡು ಕತ್ತೆನ ಆರಿಸ್ತೀರೇನ್ರಿ? ಅದರಿಂದ ಲಾಸ್ ಆಗಿದ್ದು ಯಾರಿಗೆ? ನೀವು 27 ಜನ ಪ್ರತಿನಿಧಿಗಳನ್ನ ಕಳಿಸಿದ್ರು, ಅವರು ನಿಮ್ಮ ಧ್ವನಿಯಾಗದೇ ಇರೋದ್ರಿಂದ ಕಾನೆ ನಿಮ್ಮ ರೈತರಿಗೆ ಬೇಕಾದ ಬರ ಪರಿಹಾರ ಬರದೇ ಇಲ್ಲ.
ಬರ್ಲಿಲ್ಲ ತಾನೆ? ಕಾರಣ ಯಾರು? ನಾವು ತಪ್ಪಾದವ್ರನ್ನ ಆರಿಸಿದ್ವಿ. ಆರಿಸ್ಬೇಕಾದ್ರೆ ಈ ಸಲ ಯೋಚನೆ ಮಾಡಿ, ಅವರು ಮಾಡಿದ ನಂಬಿಕೆ ದ್ರೋಹಕ್ಕೆ ಪಾಠ ಕಲಿಸ್ಬೇಕು ನೀವು. ಹಾಗಾದ್ರೆ ಈ ಸರಿ ಬಿಜೆಪಿ ಸರ್ಕಾರ ಮೋದಿ ಬರಲ್ಲ. ಬರಲ್ಲ, ಬರದೇ ಇರೋಂಗ್ ನೀವು ನೋಡ್ಕೋಬೇಕು ಅಂತೀನಿ. ಇಲ್ಲ ಮತ್ತೆ ಅನುಭವಿಸ್ತೀರಾ? ಅನುಭವಿಸಿ. ಬಟ್ ಹೇಳೋ ಜವಾಬ್ದಾರಿ ನಂದು. ನನ್ನ ಜವಾಬ್ದಾರಿ ಜನರಿಗೆ ನೆನಪಿಸುವುದು. ಎಲೆಕ್ಷನ್ ಟೈಮ್ನಲ್ಲಿ ನಾವು ಪ್ರಜೆಗಳು ಕೂತ್ಕೊಂಡು ಈ ಥರದ ಪ್ರಶ್ನೆಗಳನ್ನು ಎತ್ತಿ ಯೋಚನೆ ಮಾಡಿದ್ರೆ ಈ ಯೋಚನಾಲಯದಲ್ಲಿ ಮತ ಹಾಕ್ಬೇಕಾದ್ರೆ ಅವನು ಡಿಸೈಡ್ ಮಾಡ್ತಾನೆ ಅಲ್ವಾ? ಅದು ನನ್ನ ಜವಾಬ್ದಾರಿನ ಅಲ್ವಾ ಒಬ್ಬ ಕಲಾವಿದನಾಗಿ. ನೀವು ಹೇಳಿದ್ರಿ ಹೆಣದ ರಾಜಕೀಯ ಅಂತ, ಹೆಣದ ರಾಜಕೀಯ ಅಂತ ಹೇಳಿದ್ರಿ. ಸೊ ಇತ್ತೀಚೆಗೆ ನೇಹ ಅವ್ರದ್ದು ಘಟನೆ ಕೇಳಿದ್ರಿ, ಕೇಳಿದ್ದೀರಿ, ಗೊತ್ತಿರ್ಬೋದು ನಿಮಗೆ. ಸೊ ಪ್ರಕಾಶ್ ಅವರು ಎಲ್ಲೂ ಧ್ವನಿನೇ ಎತ್ತಿಲ್ಲ, ಯಾಕೆ? ಪ್ರಾಬ್ಲಮ್ ಏನಂದ್ರೆ ಎಲ್ಲದಕ್ಕೂ ಧ್ವನಿ ಎತ್ಕೊಂಡು ಕೂತ್ಕೊಳ್ಳೋಕೆ ಇದೇ ಕೆಲಸನೇ ಅಲ್ಲ. ನೀವು ಧ್ವನಿ ಎತ್ತಿದ್ದೀರಿ, ಜನ ಧ್ವನಿ ಎತ್ತಿದ್ದಾರೆ, ಅವ್ರು ಹೆಣದ ರಾಜಕೀಯ ಮಾಡ್ತಿದ್ದಾರೆ. ನಾನು 2-3 ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ನಿಮ್ಮ ಚಾನೆಲ್ನಲ್ಲಿ ಹೇಳಿಲ್ಲ ಅಷ್ಟೇ. ನಿಮ್ಮ ಚಾನೆಲ್ ಇವತ್ತು ಸಿಕ್ಕಿದಿರಿ, ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಅಮಾನವೀಯ ಕೃತ್ಯ ಮಾಡಿದವನು ಯಾವ ಕೋಮಿನವನಾಗಲಿ ಯಾವ ದೇಶವನಾಗಲಿ ಅವನು ತಪ್ಪು. ಧರ್ಮದ ಲೇಪನ ಯಾಕೆ ಬಿಡಿಸ್ತೀವಿ? ಅದು ಮನುಷ್ಯ ಮನುಷ್ಯನ ಮೇಲೆ ಮಾಡಿದ ದೊಡ್ಡ ದಾರುಣವಾದ ವಿಷಯ. ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಕೊಡಲೇಬೇಕು. ಅದಕ್ಕೆ ಧರ್ಮದ ಲೇಪನ ಯಾಕೆ ಮಾಡ್ತೀರಿ? ಜಾತಿ ಲೇಪನ ಯಾಕೆ ಮಾಡ್ತೀರಿ? ಅದು ನೀವು ರಾಜಕಾರಣಿಗಳು ಯಾಕೆ ಮಾಡ್ತೀರಿ? ಮೇಸ್ತ ಪ್ರಕರಣದಿಂದ ತಗೊಳ್ತಾ ಬನ್ನಿ, ಮಂಗಳೂರಿನ ನಡೆಯುವ ಪ್ರಕರಣದಿಂದ ತಗೊಂಡ್ಬನ್ನಿ. ನೀವು ಅದಕ್ಕೆ ನಮ್ಗೆ ಯೋಚನೆ ಮಾಡ್ತಿರೋದು ಅದು ತಪ್ಪ್ರಿ. ನಾನು ತಪ್ಪು ಅಂತ ಹೇಳ್ತೀನಿ, ಅಲ್ಲ ಆ ಜಾತಿ ಅವ್ನು ಮಾಡ್ದ ಅಂತ ಹೇಳಿ. ನಾನು ಅದನ್ನ ಹೇಳಲ್ಲ, ತಪ್ಪು ಅಂತ ಹೇಳ್ತೀನಿ. ಅದಕ್ಕಿಂತ ಬಿಟ್ಟು ನೀವು ಹೇಳಿದ್ರೆ ನಾನು ಹೇಳ್ಬೇಕು ಅಂತ ಹೆಂಗೆ ಹೇಳ್ತೀರಿ? ನಿಮ್ಗೆ ಅರ್ಥ ಆಗ್ತಿದ್ದೀನಿ ನಾನು ಹೇಳ್ತಿರೋದು? ಕೇಳ್ತಾರೆ, ನಾನು ಕೇಳಿದ್ರೆ ನೀವು ಕೇಳಿಸ್ಕೊಂಡಿಲ್ಲ ಅಂದ ಮಾತ್ರ ದೇಶ ಕೇಳಿಸ್ಕೊಂಡಿಲ್ಲ ಅಂತಲ್ಲ, ಅರ್ಥ ಮಾಡ್ತೀನಿ. ನಾನು 1 ಮಿನಿಟ್ 2 ಕ್ವಶನ್ ಕೇಳ್ತೀನಿ. ಚಂಬು ಚಿಪ್ಪು ಇತ್ತೀಚೆಗೆ ಕೇಳಿಸಿರುವಂತಹ ಸಿಕ್ಕಾಬಟ್ಟೆ ಸೌಂಡ್ ಮಾಡಿರುವಂತಹ ಎರಡು ವಸ್ತು ಕರೆಕ್ಟ್ ಅಲ್ವಾ? ಅದು ಕರ್ನಾಟಕಕ್ಕೆ ಚೊಂಬ್ ತಾನೆ ಕೊಟ್ಟಿರೋದು. ಅದು ಏನು ಕೊಟ್ಟಿದ್ದಾರೆ? ಚೊಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ. ಅದು ನಮ್ಮ ದೇವೇಗೌಡರು ಅಕ್ಷಯ ಪಾತ್ರೆ ಅಂತಾರೆ. ಅವ್ರ ಪ್ರಕಾರದ ಅಕ್ಷಯ ಪಾತ್ರೆ ಇರ್ಬೋದು, ನಮ್ಮ ಪ್ರಕಾರ ಅಕ್ಷಯ ಪಾತ್ರೆ ಅಲ್ಲ. ನಮ್ಗೆ ಅಕ್ಷಯ ಪಾತ್ರೆ ಬೇಕಾದ್ದೆಲ್ಲ ಸಿಗೋದು ಬೇಕಾಗಿಲ್ಲ, ನಮಗೆ ಬರಬೇಕಾಗಿತ್ತು ಬಂದು ಕೊಟ್ರೆ ಸರ್. ಅದು ಚೊಂಬೆ ಕೊಡ್ತಿದ್ದಾರೆ, ಅದು ಒಂದು ಉಪಮೆ. ಒಂದು 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 ದೇಶದಲ್ಲಿ ಜನ ಅದನ್ನು ಹೇಳಬೇಕಾದ್ರೆ ಅದನ್ನು ಒಂದು ವಿಡಂಬನೆಯಾಗಿ ಹೇಳ್ತಾರೆ, ಅದು ನಿಜ. ನಿಮ್ಮ ಲೆಕ್ಕ ಲೆಫ್ಟ್ ರೈಟ್? ಮನುಷ್ಯತ್ವ, ಮಾನವೀಯತೆ, ಸ್ಟ್ರೇಟ್ ಟು ದ ಪಾಯಿಂಟ್. ನಿಮ್ಮ ನಿರ್ಗತಿಕ ಲೈಫ್ ಎಲ್ಲಿಗೆ ಬಂತು ಸರ್? ನಿರ್ಗತಿಕ ಲೈಫ್ ಅಂದ್ರೆ ನಿಮ್ಮ ಲೈಫ್, ಓವರ್ ಆಲ್ ಲೈಫ್ ಅಂತ ಪದ ಯಾಕೆ ಯೂಸ್ ಮಾಡಿದ್ರಿ? ಅಲ್ಲ, ಒಂದು ನಿರ್ದಿಗಂತ, ಅಂದ್ರೆ ನಿರ್ಗತಿಕ ಅಂದ್ರೆ ಗತಿ ಇಲ್ದವನು ಅಂತ ಕನ್ನಡ ಬರುತ್ತೆ ನಿಮ್ಗೆ? ಸಾರಿ ಸಾರಿ, ಯಾವ ಪಕ್ಷದ ನಿರ್ದಿಗಂತಕ್ಕೆ ಅದೇನೋ ಸರ್ಕಾರದಿಂದ ಹಣ ತಗೊಂಡಿದೀವಿ ಅಂತ ಬಿಜೆಪಿ ಅವರು ಶುರು ಮಾಡಿದ್ರು. ಅವ್ರಿಗೆ ಹೇಳಿದೆ, ಬಾಯಿಗೆ ಬಂದಂಗೆ ಬೋಳೋ ನೀವು, ಎಷ್ಟು ಕೋಟಿ, ಯಾರು, ಎಲ್ಲಿ, ಯಾವಾಗ ಕೊಟ್ಟರು ಅಂತ ಪುರಾವೆ ಜೊತೆ ಮಾತಾಡಿ. ಕೆಸರು ಹಾಕ್ತೀರಿ, ತೊಡ್ಕೊಳಕ್ಕೆ ನನಗೆ 2 ದಿನ ಬೇಕು. ನಿಮ್ಗೆ ಕೆಸರು ಹಾಕೋದಷ್ಟೇ ಕೆಲಸ. ಪ್ರೂವ್ ಮಾಡ್ರಿ, ಪ್ರೂವ್ ಮಾಡಿ. ಕೋಟ್ಯಾಂತರ ರೂಪಾಯಿ ಹಾಕಿ ನಿರ್ದಿಗಂತ ಮಕ್ಕಳ ರಂಗಭೂಮಿ ಮಾಡೋದಕ್ಕೆ ಸರ್ಕಾರದ 40,000 ರೂಪಾಯಿ ತಗೊಳಕ್ಕೆ ನನ್ನ ನಾಚಿಕೆ ಮಾನ ಮರ್ಯಾದಿಲ್ವಾ? ದಯವಿಟ್ಟು ಇಂಥವ್ರಿಗೆಲ್ಲ ಮಾತಾಡ್ತಿರ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಕೂತ್ಕೊಳಕಾಗ್ಬೋದು. ಬಟ್ ಇನ್ನ ಮೇಲೆ ದಯವಿಟ್ಟು ನನ್ನಂಥವ್ರ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಭಾಷೆಯ ಮೇಲೂ ಸ್ವಲ್ಪ ಹಿಡಿತಾ ಇರಲಿ. ನಿರ್ಗತಿ ಕಾಣಬೇಡಿ, ಸಾರಿ, ನಿರ್ದಿಗಂತ, ನಿರ್ದಿಗಂತ ಅನ್ನಕ್ಕೆ ನಿರ್ಗತಿ. ನಿಮ್ಮ ತಲೆ ಒಳಗೆ ಅವ್ರು ಹೇಳಿದ ಎಷ್ಟು ಹೇಳ್ತಿದೆ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ನಾವೇನು ಪಕ್ಷದವರಲ್ಲ. ಹಂಗಲ್ಲ, ಬಟ್ ಆ ಪದ ಇದೆಯಲ್ಲ ತಲೆ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯೋಚನೆ ಮಾಡಿ, ನಾನು ಹೇಳಬೇಕಾದನ್ನ ಹೇಳಿದ್ದೇನೆ. ಹೇಳುವ ಪ್ರಶ್ನೆಗಳೊಂದ್ಸಲ ಯೋಚನೆ ಮಾಡಿ, ತಪ್ಪಿದ್ರೆ ನನಗೆ ಉತ್ತರ ಕೊಡಿ. ಇದ್ರೆ ನೀವು ಯೋಚನೆ ಮಾಡಿ, ಕರ್ನಾಟಕದ ಭವಿಷ್ಯಕ್ಕೆ ನಮ್ಮ ಹಕ್ಕಿಗಾಗಿ ಮಾತನಾಡುವ ಪ್ರತಿನಿಧಿಗಳನ್ನು ಮಾತ್ರ ಆಯ್ಕೆ ಮಾಡಿ ನಮ್ಮ ನಾಡಿನ ನಮ್ಮ ಮಕ್ಕಳ ಭವಿಷ್ಯವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಪ್ರಕಾಶ್ ರೈವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಾಜ್ಯ ಜೊತೆ ಶಿಲ್ಪಾ, ಬಿಟಿವಿ ನ್ಯೂಸ್, ಬೆಂಗಳೂರು.